ಈಗ ಮೊದಲನೇದಾಗಿ ಮೊದಲನೇ ಸುದ್ದಿ ಬಗ್ಗೆ ನಾವು ನೋಡೋದಾದ್ರೆ ಆ ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಬ್ರಾಹ್ಮಣ ಸಮಾಜದ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಆಕ್ಷೇಪಾರ್ಹ ಹೇಳಿಕೆಯನ್ನ ನೀಡಿರುವ ಬಗ್ಗೆ ಬಿಜೆಪಿ ಹಾಗೂ ಬ್ರಾಹ್ಮಣ ಸಮಾಜ ಟೀಕೆ ಮಾಡ್ತಾ ಇದೆ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕುಮಟಾ ತಾಲೂಕಿನ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ವೇಳೆ ದೇವಸ್ಥಾನದ ಅರ್ಚಕರು ನಿಮ್ಮ ಹೇಳಿಕೆಯಿಂದ ಬೇಸರವಾಗಿದೆ ನಿಮ್ಮ ಕುಟುಂಬದ ಮೇಲೆ ನಮಗೆ ಅಭಿಮಾನವಿದೆ ಗೋಕರ್ಣದಲ್ಲಿ ನಿಮ್ಮ ಸ್ಪಷ್ಟೀಕರಣ ತಿಳಿಸಿ ಅಂತ ಕುಮಾರಸ್ವಾಮಿ ಅವರಿಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಸ್ಪಷ್ಟೀಕರಣ ಕೊಡಿ ಅಂತ ಏನದು ಕುಮಾರಸ್ವಾಮಿ ಅವರು ಹೇಳಿದಂತ ಹೇಳಿಕೆ ಬ್ರಾಹ್ಮಣ ವಿರೋಧಿ ಹೇಳಿಕೆ ಬ್ರಾಹ್ಮಣ ಸಮುದಾಯವನ್ನು ಟಾರ್ಗೆಟ್ ಮಾಡಿದ್ರು ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರು ಸಿ ಎಂ ಆಗಬೇಕು ಇದ್ರ ಬಗ್ಗೆ ಬಿಜೆಪಿ ಸಾಕಷ್ಟು ಕಥಾಕತ ಅನ್ ಕುದೀತು ಕುಮಾರಸ್ವಾಮಿ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಜೆ ಡಿ ಎಸ್ ಯಾತ್ರೆ ಏನು ಪಂಚರತ್ನ ಯಾತ್ರೆ ಪಂಚರ ಯಾತ್ರೆ ಆಗ್ತಾ ಇದೆ ಅವ್ರಿಗೆ ಎಲ್ಲಿ ಹೇಳಿಕೆಯನ್ನ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ನಡೀತು ಈ ಎಲ್ಲಕ್ಕೂ ಅನ್ನ ಅವರು ಸುದ್ದಿಗೋಷ್ಠಿಯಲ್ಲಿ ಬೆಂಗಳೂರಲ್ಲಿ ನೀಡಿದ್ರು ನೆನ್ನೆ ಮಾತಾಡುವಾಗ ಹೇಳಿದ್ರು ನಾನು ಎಲ್ಲೂ ಕೂಡ ಬ್ರಾಹ್ಮಣ ಸಮುದಾಯದ ವಿರುದ್ಧವಾಗಿ ಮಾತನಾಡಿಲ್ಲ ಸಾವರ್ಕರ್ಗೂ ಕರ್ನಾಟಕಕ್ಕೂ ಏನು ಸಂಬಂಧ ಗೋಡ್ಸೆಗೂ ಕರ್ನಾಟಕಕ್ಕೂ ಏನು ಸಂಬಂಧ ನಾನು ಮಾತಾಡಿದ್ದು ಪ್ರಹ್ಲಾದ್ ಜೋಶಿ ಅಂತ ಬ್ರಾಹ್ಮಣರ ಡಿ ಎನ್ ಎ ಬಗ್ಗೆ ಯೋಚನೆ ಮಾಡಿ ಬ್ರಾಹ್ಮಣರ ಬಗ್ಗೆ ನನಗೆ ಗೌರವ ಇದೆ ಅಂತೆಲ್ಲ ಹೇಳಿದ್ರು ಆ ನಂತರದಲ್ಲಿ ನನಗಿನ್ನೂ ಪಂಚರತ್ನ ಯಾತ್ರೆ ಬಾಕಿ ಇದೆ ನಾನು ರಾಜ್ಯಾದ್ಯಂತ ಸುತ್ತೋದಿದೆ ಇವತ್ತು ಕುಮಟಾದಲ್ಲಿ ಪಂಚರತ್ನ ಯಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಒಂದು ಸ್ಪಷ್ಟನೆಯನ್ನು ಅರ್ಚಕರು ಕೇಳಿದ್ದಾರೆ ನಿಮ್ಮ ಹೇಳಿಕೆಯಿಂದ ನಮಗೆ ತುಂಬಾ ಬೇಸರ ಆಗಿದೆ ನೀವು ಏನು ಹೇಳಿದಿರ ಅದನ್ನು ಇಲ್ಲೇ ಸ್ಪಷ್ಟನೆ ಕೊಡಿ ಅಂತ ಇದು ಇಡೀ ದಿನ ಸಾಕಷ್ಟು ಚರ್ಚೆ ಆದಂಥ ಸುದ್ದಿ ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಆಗಿರ್ಬೋದು ಅಥವಾ ಉತ್ತರ ಕರ್ನಾಟಕದಲ್ಲಿ ಆಗಿರ್ಬೋದು ನಂಬಿಕೆಗಳು ಅಂದರೆ ಏನು ಭೂತಾರಾಧನೆ ಆಗಿರ್ಬೋದು ದೈವಕೋಲ ಆಗಿರ್ಬೋದು ದೇವರ ಸನ್ನಿಧಿಯಲ್ಲೇ ಎಷ್ಟೋ ಜನ ಧರ್ಮಸ್ಥಳ ಕಾಣೆ ಪ್ರಮಾಣ ಅಂತ ಹೋಗ್ತಾರೆ ಹೀಗಾಗಿ ದೇವರ ಸನ್ನಿಧಿಯಲ್ಲೇ ನೀವು ಸ್ಪಷ್ಟೀಕರಣ ಕೊಡಿ ಅಂತ ಅದಕ್ಕೆ ಅವರು ತುಂಬಾ ತಾಳ್ಮೆಯಿಂದ ಉತ್ತರ ಕೊಟ್ಟರು ನಾನು ಎಲ್ಲೂ ಕೂಡ ಬ್ರಾಹ್ಮಣರ ವಿರೋಧಿ ಅಂತ ಹೇಳಿಲ್ಲ ನೀವೆಲ್ಲ ಗಮನಿಸ್ಬೋದು ನಾನು ಸಿ ಎಮ್ ಇದ್ದಾಗಲೇ ಬ್ರಾಹ್ಮಣ ಸಮುದಾಯಕ್ಕೆ ಸಾಕಷ್ಟು ಅನುದಾನಗಳನ್ನು ಕೊಟ್ಟಿದ್ದೀನಿ ಹೀಗಾಗಿ ನಾನು ಹೇಳಿದ್ದು ಎಲ್ಲೂ ಕೂಡ ಬ್ರಾಹ್ಮಣರಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಅಲ್ಲ ಕೆಲವರು ತುಂಬಾ ಅಗ್ರೆಸಿವ್ ನೇಚರ್ನಲ್ಲಿ ಅಂದರೆ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಮಾತಾಡೋದಾದರೆ ತುಂಬಾ ಅಗ್ರೆಸಿವ್ ಆಗಿ ಮಾತಾಡ್ತಾರೆ ಅಂಥವರು ರಾಜ್ಯಕ್ಕೆ ಸಿ ಎಮ್ ಆಗಬೇಕಂತ ನಾನು ಪ್ರಶ್ನಿಸಿದ್ದೆ ಅರೆ ಅವ್ರು ಸಿ ಎಮ್ ಆಗಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಈ ಅವರ ಹೇಳಿಕೆಯಲ್ಲಿ ಅವರೇನೋ ಹೇಳಿಕೆ ಕೊಟ್ಬಿಟ್ರು ಬಿ ಜೆ ಪಿಯಲ್ಲಿ ತುಂಬಾ ಕನ್ಫ್ಯೂಷನ್ನು ಈಗ ಒಂದು ಕಡೆ ಒಪ್ಕೊಳ್ಳೋಕ್ಕೂ ಆಗೋಲ್ಲ ಒಪ್ಕೊಂಬಿಟ್ರೆ ತುಂಬ ಜನ ಆಕಾಂಕ್ಷಿಗಳು ಮತ್ತೊಂದು ಕಡೆ ಲಿಂಗಾಯತ್ರಿಗೆ ಸಿ ಎಮ್ ಮಾಡಬೇಕಾ ಯಾರಿಗೆ ಸಿ ಎಮ್ ಮಾಡಬೇಕು ಹೀಗಾಗಿ ಯಾರನ್ನ ಪೋರ್ಟ್ರೇಟ್ ಮಾಡ್ತಿದ್ದಾರೆ ಕುಮಾರಸ್ವಾಮಿಯವರು ಈ ಮೂಲಕ ಹಾಸನದಲ್ಲಿ ಇರುವಂತಹ ಜೆ ಡಿ ಎಸ್ ಟಿಕೆಟ್ ಗೊಂದಲವನ್ನು ಮುಚ್ಚಿ ಹಾಕೋಕೆ ಅದನ್ನು ಸೈಲೆಂಟ್ ಮಾಡೋಕ್ಕೆ ಈ ಒಂದು ಹೇಳಿಕೆಯನ್ನು ಹೊರಬಿಟ್ರ ಹೀಗೆ ಸಾಕಷ್ಟು ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಅವ್ರಿಗೆ ಈ ರೀತಿ ಒಂದು ಸ್ಪಷ್ಟನೆಯನ್ನು ಕೇಳಿದ್ದಾರೆ ಅಥವಾ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅವರು ಅವರು ಮುಖ್ಯವಾಗಿ ಮಾತಾಡ್ತಾ ನಾನು ಬ್ರಾಹ್ಮಣ ವಿರೋಧಿ ಹೇಳಿಕೆ ನೀಡಿಲ್ಲ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಬ್ರಾಹ್ಮಣ ಸಮುದಾಯ ಭವನಕ್ಕೆ ಜಾಗ ಕೊಟ್ಟೆ ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದೆ ನಾನು ಸರ್ವೇ ಜನ ಸುಖಿನ ಭವಂತು ಎನ್ನುವ ಬ್ರಾಹ್ಮಣರು ನಮಗೆ ಬೇಕು ರಾಮಕೃಷ್ಣ ಹೆಗಡೆ ಅವರನ್ನು ಸಿ ಎಂ ಮಾಡಿದ್ದು ದೇವೇಗೌಡರು ಇದನ್ನ ನೀವು ನೆನ್ಪಿಟ್ಕೋಬೇಕು ಅಂತ ಹೇಳ್ತಾರೆ ಇಷ್ಟಲ್ದೇನೆ ಅವ್ರಿಗೆ ಮತ್ತೊಂದು ಕಡೆ ಮುಂದಿನ ದೇವಸ್ಥಾನ ಶಿವನ ಆತ್ಮಲಿಂಗ ದರ್ಶನ ಪಡೆದ ಹೆಚ್ ಡಿ ಕೆ ನೇರವಾಗಿ ಮಹಾಗಣಪತಿ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ಪೂಜೆ ಮಾಡುವಾಗ ಹೂ ನೆಲಕ್ಕೆ ಬಿದ್ದಿದ್ದು ಅರ್ಚಕರನ್ನ ಎತ್ಕೊಟ್ಟಿದ್ದಾರೆ ಅದೊಂದು ಶುಭ ಸೂಚಕ ಅಂತ ಕೂಡ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಹೊತ್ತಿಸಿದ ಬೆಂಕಿ ಬ್ರಾಹ್ಮಣ ಬೆಂಕಿ ಬಿ ಜೆ ಪಿ ಬುಡವನ್ನು ಅಲರ್ಟ್ಸಿರೋದಂತೂ ಬಿಜೆಪಿ ಪಾಳ್ಯದಲ್ಲಿ ಗೊಂದಲವನ್ನು ಸೃಷ್ಟಿಸಿರೋದಂತೂ ಖಂಡಿತವಾಗಲಿದೆ ನಾವು ನಿನ್ನೆ ಕೂಡ ಇದೇ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ವಿ ಸರಿ ಈಗ ಬಿ ಜೆ ಪಿ ನಾಯಕರಿಗೆ ಇದೇ ಪ್ರಶ್ನೆಯನ್ನು ಇಟ್ಟಾಗ ಹಾಗಾದ್ರೆ ನೀವು ಪ್ರಹ್ಲಾದ್ ಜೋಶಿಯನ್ನ ನಿಮ್ಮ ಎಂ ಅಂತ ಒಪ್ಕೊಳ್ಳಲ್ವಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹೌದು ಅಂತ ಒಪ್ಕೊಳ್ಳೋಕ್ಕೂ ಆಗಲ್ಲ ಒಪ್ಕೊಂಡ್ರೆ ಡಿಕ್ಲೇರ್ ಮಾಡ್ದಂಗಾಯ್ತು ಇಲ್ಲ ಅಂದ್ರೆ ವಿರೋಧ ವ್ಯಕ್ತಪಡಿಸಿದಂಗಾಯ್ತು ಸರಿ ಅವ್ರನ್ನೇ ಯಾಕೆ ಆಗಬಾರದು ಅವ್ರಿಗೆಲ್ಲ ಅರ್ಹತೆ ಇದೆ ಬಿ ಜೆ ಪಿಯಲ್ಲಿ ಬಿಜೆಪಿಯಲ್ಲಿ ಅಂದ್ರೆ ಕೇಂದ್ರದ ಸಚಿವರು ಕೂಡ ಆಗಿದ್ದಾರೆ ಹೀಗಾಗಿ ಅವ್ರು ಆಗಬಹುದು ತಪ್ಪೇನಿಲ್ಲ ಅಂದ್ರೆ ಲಿಂಗಾಯತರಿಗೆ ಗೊಂದಲ ಆಯ್ತದೆ ಲಿಂಗಾಯತರುಗಳು ಇವು ಒಕ್ಕಲಿಂಗರಿಗೆ ಗೊಂದಲ ಆಗತ್ತೆ ಬಿಜೆಪಿಯಲ್ಲಿ ಸಾಕಷ್ಟು ಜನ ಆಸ್ಪಿರೆಂಟ್ ಗಳಿದ್ದಾರೆ ಹೀಗಾಗಿ ಬಿಜೆಪಿಯ ಮತಗಳನ್ನ ವಿಭಜಿಸೋಕೆ ಇಂಥ ಒಂದು ಹೇಳಿಕೆಯನ್ನು ಕೊಟ್ರ ಯಾಕೆಂದ್ರೆ ಬಿಜೆಪಿಯಲ್ಲಿ ಲಿಂಗಾಯತ ಸಮುದಾಯದ ಅತಿ ದೊಡ್ಡ ಪರಮೋಚ್ಚ ನಾಯಕ ಅಂದ್ರೆ ಬಿ ಎಸ್ ಯಡಿಯೂರಪ್ಪ ಅವರು ಸದ್ಯ ಅವರಿಗೆ ಆಟದಲ್ಲಿ ಇಲ್ಲ ಬೊಮ್ಮಾಯಿಯವ್ರನ್ನ ತಗೊಂಡ್ರು ಅವರು ಲಿಂಗಾಯತರು ಹೀಗಾಗಿ ಹಂಗಾರೆ ಅವ್ರನ್ನ ಚೇಂಜ್ ಮಾಡ್ಬೇಕಾ ಈ ತರ ಪ್ರಶ್ನೆ ಈ ತರ ಪ್ರಶ್ನೆಗಳು ಎಲ್ಲೂ ಕೂಡ ಬಿಜೆಪಿ ಆಗ್ಲಿ ಈವನ್ ಕಾಂಗ್ರೆಸ್ ಆಗ್ಲಿ ಎಲ್ಲೂ ಕೂಡ ಚುನಾವಣೆ ಸಂದರ್ಭದಲ್ಲಿ ನಮ್ಮ ತಮ್ಮ ಸಿಎಂ ಅಭ್ಯರ್ಥಿ ಯಾರು ಅನ್ನೋದನ್ನ ಇನ್ನೂ ಸ್ಪಷ್ಟನೆ ಕೊಟ್ಟಿಲ್ಲ ಇದರ ಉದ್ದೇಶ ಜನರಿಗೆ ಬೇಕು ಇದು ಜನಕ್ಕೆ ತಲುಪಬೇಕು ಅಂತ ಕುಮಾರಸ್ವಾಮಿ ಅವರು ಹೇಳ್ತಿರೋದು ಈಗ ಜೆ ಡಿ ಎಸ್ ಕುಮಾರಸ್ವಾಮಿ ಸಿ ಎಂ ಕಾಂಗ್ರೆಸ್ ಅಲ್ಲಿ ಯಾರು ಮೇಲ್ನೋಟಕ್ಕೆ ಇರುವಂತಹ ವಾರ್ ಡಿ ಶಿ ವರ್ಸ ಸಿದ್ದರಾಮಯ್ಯ ಅಲ್ಲೂ ಕೂಡ ಆಕಾಂಕ್ಷಿಗಳಿದ್ದಾರೆ ಬಿಜೆಪಿಯಲ್ಲಿ ಯಾರು ಅಮಿತ್ ಶಾ ಅವ್ರು ಹೇಳಿದ್ರು ನಾವು ಬೊಮ್ಮಾಯಿ ಅವರ ನೇತೃತ್ವದ ಚುನಾವಣೆಗೆ ಹೋಗ್ತೀವಿ ಹೌದು ನಿಜ ಒಪ್ಕೊಂಡ್ರಿ ಆದರೆ ಚುನಾವಣೆ ನಂತರದಲ್ಲೂ ಕೂಡ ನಮ್ಮ ಸಿಂಹ ಸಿ ಎಂ ಅಭ್ಯರ್ಥಿ ಬೊಮ್ಮಾಯಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಹೀಗಾಗಿ ಪಿಯಲ್ಲಿ ಕೂಡ ಬೊಮ್ಮಾಯಿ ಅವರು ಆಯ್ಕೆ ಆಗೋ ಟೈಮಲ್ಲಿ ಅರವಿಂದ್ ಬೆಲ್ಲದ್ ಆಗಿರ್ಬೋದು ಸಿ ಟಿ ರವಿ ಆಗಿರ್ಬೋದು ಅಶ್ವಥ್ ನಾರಾಯಣ ಆಗಿರ್ಬೋದು ಮುರುಗೇಶ್ ನಿರಾಣಿ ಆಗಿರ್ಬೋದು ಶೋಭಾ ಕಲ ಕರಂದ್ಲಾಜ್ ಅವರ ಹೆಸರು ಕೂಡ ಬಂದಿತ್ತು ಇಷ್ಟೆಲ್ಲ ಚರ್ಚೆಗಳಿದ್ದಾಗ ಯಾರನ್ನ ಪೋರ್ಟ್ರೇಟ್ ಮಾಡಬೇಕು ಕುಮಾರಸ್ವಾಮಿ ಯಾರ ಹೆಗಲ ಮೇಲೆ ಬಂದೂಕನ ಇಟ್ಟು ಹೊಡಿತಾ ಇದ್ದಾರೆ ಪಿಗೆ ಅನ್ನೋದು ಸ್ಪಷ್ಟ ಆಗ್ತಾ ಇಲ್ಲ ಇದು ರಾಜಕೀಯ ಒಂದ್ ಕಡೆ ಆದ್ರೆ ಅರ್ಚಕರು ಬ್ರಾಹ್ಮಣರು ಕೂಡ ಕೇಳಿದ್ದಾರೆ ಅಧಿಕಾರಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದು ಮುಂಬರುವ ದಿನಗಳಲ್ಲಿ ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಷ್ಟು ಹೌದು ಇನ್ನು ಎರಡನೇ ಸುದ್ದಿ